ಮಲ್ಪೆಯಿಂದ ಮೀನುಗಾರಿಕೆ ತೆರಳಿದ ಸುವರ್ಣ ತ್ರಿಭುಜ ಬೋಟ್ ಹಾಗೂ ಅದರಲ್ಲಿರುವಂತಹ 7 ಜನ ಮೀನುಗಾರರು ಕಾಣೆಯಾದ ಘಟನೆ ನಡೆದು 19 ದಿನಗಳು ಕಳೆದು ಹೋಗಿದೆ. ಸಂಬಂಧಪಟ್ಟ ಇಲಾಖೆಗಳು ಪತ್ತೆ ಕಾರ್ಯವನ್ನು ನಡೆಸ್ತಾ ಇದ್ರು. ಇದುವರೆಗೂ ಬೋಟು ಹಾಗೂ ಮೀನುಗಾರರ ಇರುವಿಕೆ ತಿಳಿದು ಬಂದಿರದ ಕಾರಣ ಮೀನುಗಾರರ ಕುಟುಂಬ ವರ್ಗದವರು ಆತಂಕದಲ್ಲಿದ್ದಾರೆ. ಆದಷ್ಟು ಬೇಗ ಮೀನುಗಾರರು ಬೋಟು ಸುರಕ್ಷಿತವಾಗಿ ಪತ್ತೆಯಾಗಲಿ ಎಂದು ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯ ಪದಾಧಿಕಾರಿಗಳು, ಅಭಿಮಾನಿಗಳು ಉಡುಪಿ ಸೋದೆ ಮಠದ ಭೂತರಾಜರ ಗುಡಿಯಲ್ಲಿ ಶ್ರೀದೇವರಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದರು. ಪ್ರಾರ್ಥನಾ ವಿಧಿವಿಧಾನಗಳನ್ನು ವೆಂಕಟೇಶ ಆಚಾರ್ಯ ಸೋದೆ ಮಠದ ಉಸ್ತುವಾರಿ ಮಧ್ವೇಶ ತಂತ್ರಿ ಅವರು ನಡೆಸಿಕೊಟ್ಟರು. ನಾವು ಇವತ್ತು ಏನು ಅಂತ ಹೇಳಿದ್ರೆ, ಇವತ್ತು ನಮ್ಮ ಮಲ್ಪೆ ಎಂಬುದು ನಮ್ಮ ಉಡುಪಿಗೆ ಒಂದು ಬೃಹತ್ತವಾದ ಒಂದು ಬಂದರು ಪ್ರದೇಶವಾದ ಕಾರಣ ಇಲ್ಲಿಯ ಮೀನುಗಾರರು ಬಹಳಷ್ಟು ಲಕ್ಷಾಂತರ ಜನರು ಮೀನುಗಾರರು ಮೀನು ಹಿಡಿಯಲು ಹೋಗಿ ಅವರ ಜೀವನೋಪಾಯಕ್ಕಾಗಿ ಅಥವಾ ಅಲ್ಲದೆ ನಮ್ಮ ಜನರ ಒಂದು ಏನು ಆಹಾರ ಸೇವನೆಗಾಗಿ ನಮ್ಮ ಅವರ ಬದುಕನ್ನು ನಿಯೋಜಿಸಲು ಹೋಗುತ್ತಿದ್ದಾರೆ. ಇವತ್ತು ಅವರು ಬರದ ಹಿನ್ನೆಲೆಯಲ್ಲಿ ನಾವು ನಮ್ಮ ಉಡುಪಿಯಲ್ಲಿ ಪ್ರಸಿದ್ಧವಾದಂತಹ ಭೂತರಾಜರ ಗುಡಿಗೆ ಇವತ್ತು ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಅವರು ಸುರಕ್ಷಿತವಾಗಿ ನಮ್ಮ ಉಡುಪಿಗೆ ತಲುಪಬೇಕು, ಅವರು ಅಲ್ಲದೆ ಅವರು ಹೋಗುವಂಥ ಏನು ಬೋಟ್ ಇವೆ ಅದು ಕೂಡ ಬರಬೇಕು ಎಂಬ ದೃಷ್ಟಿಯಿಂದ ಏನೋ ಇವತ್ತು ಸರ್ಕಾರ ಅವರು ಏನೋ 3 ದಿವಸದ ಏನು ಗಡುವನ್ನು ನೀಡಿದೆ. ಅಷ್ಟರೊಳಗೆ ಇವತ್ತು ನಾಳೆಯಲ್ಲಿ ನಾವು ಭೂತರಾಜರು ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡಿದ ಮುಖಾಂತರ ನಾಳೆನೇ ಅವರು ಇವತ್ತು ಅಥವಾ ನಾಳೆನೇ ಅವರು ನಮ್ಮ ಉಡುಪಿಗೆ ತಲುಪುವ ಹಾಗೆ ಆಗಬೇಕು ಎಂಬ ದೃಷ್ಟಿಯಿಂದ ನಾವು ಪೂಜೆಯನ್ನು ಸಲ್ಲಿಸಿದ್ದೇವೆ. ನಾಗರಿಕ ಸಮಿತಿಯ ಸಂಕಲ್ಪದೊಂದಿಗೆ ನಡೆದಂತಹ ಪ್ರಾರ್ಥನಾ ಕಾರ್ಯಕ್ರಮದಲ್ಲಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನಿತ್ಯಾನಂದ ಅವಳಕಾಡು, ಸದಸ್ಯ ತಾರಾನಾಥ್ ಮೇಸ್ತಾ ಶಿರೂರು, ಉದ್ಯಮಿ ಮುರಳೀಧರ್ ಬಳ್ಳಾಲ್, ಸುಧಾಕರ ಡೇವಿಡ್, ರಾಘವೇಂದ್ರ ಪ್ರಭು ಕರ್ವಾಲು, ಬಸಂತ್ ಮಲ್ಪೆ, ಐಸ್ರೀ ಸುರೇಂದ್ರ ಕುಕ್ಯಾನ್, ಬೋರ್ಕರ್ ಪುತ್ರಾಯ, ಸವಿತಾ ಶೆಟ್ಟಿ ಹಾಗೂ ಇನ್ನಿತರ ಪ್ರಮುಖರು ಹಾಜರಿದ್ದರು.